ನಮಸ್ಕಾರ. ಬೆಟ್ಟದ ನೆಲ್ಲಿಕಾಯಿಯ ಜ್ಯಾಮ್ ಇವತ್ತಿನ ವಿಶೇಷ. ಬೆಟ್ಟದ ನೆಲ್ಲಿಕಾಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಮತ್ತು ಐರನ್ ಅಂಶ ಇರುತ್ತೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಈ ರೀತಿ ಜ್ಯಾಮ್ ಮಾಡಿಟ್ಕೊಂಡ್ರೆ ಚಪಾತಿ ದೋಸೆ ಜೊತೆ ಆರಾಮವಾಗಿ ಬೇಕಾದಾಗ ಹಾಕ್ಕೊಂಡು ತಿನ್ನಬಹುದು. ಮಕ್ಕಳು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 5 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರಿನಂಶ ಇಲ್ದಂಗೆ ಒರೆಸಿಟ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಮೇಲೆ ಈ ರೀತಿ ಗುರುತಿರುತ್ತಲ್ಲ, ಆ ಗುರುತಿನ ಮೇಲೆ ಹೆಚ್ಚಿದ್ರೆ ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚೋದು ತುಂಬಾ ಸುಲಭ ಆಗುತ್ತೆ. ಈ ರೀತಿ ಹೆಚ್ಚಿ ಬೀಜ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ 5 ಬೆಟ್ಟದ ನೆಲ್ಲಿಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ನೋಡಿ ತಾಜಾ ಇರುವಂತಹ ಬೆಟ್ಟದ ನೆಲ್ಲಿಕಾಯನ್ನೇ ತಗೊಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಳ್ತೀನಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ತೇನೆ ರುಬ್ಬಬೇಕು. ಬೆಟ್ಟದ ನೆಲ್ಲಿಕಾಯಲ್ಲೇ ಸ್ವಲ್ಪ ನೀರಿನಂಶ ಇರುತ್ತೆ, ಹಾಗಾಗಿ ರುಬ್ಬೋದೇನು ಕಷ್ಟ ಆಗಲ್ಲ. ನೋಡಿ, ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಈ ರುಬ್ಬಿದ ಬೆಟ್ಟದ ನೆಲ್ಲಿಕಾಯಿ ನನಗೆ 1 ಬಟ್ಲು ಬಂದಿದೆ. ಈ ರೀತಿ ಬಟ್ಲಲ್ಲಿ ಅಳತೆ ಮಾಡಿಟ್ಕೊಂಡ್ರೆ ನಮಗೆ ಬೆಲ್ಲ ಎಷ್ಟು ಹಾಕಬೇಕು ಅಂತ ಅಂದಾಜು ಗೊತ್ತಾಗುತ್ತೆ. ನಾನು 1 ಬಟ್ಲು ರುಬ್ಬಿದ ಬೆಟ್ಟದ ನೆಲ್ಲಿಕಾಯಿಗೆ 3/4 ಬಟ್ಲಷ್ಟು ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ನೀವು ಯಾವ ಬೆಲ್ಲನಾದರೂ ತೊಗೊಳ್ಳಿ, 1/3 ಬಟ್ಲಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಈಗ ಒಂದು ಬಾಂಡ್ಲೆಗೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಬೆಟ್ಟದ ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ನಾವು ನೀರು ಹಾಕದೇ ಬೇಯಿಸ್ಕೋಬೇಕಾಗಿರೋದ್ರಿಂದ ಮೊದಲು ತುಪ್ಪದಲ್ಲಿ 1-2 ನಿಮಿಷ ಹುರಿದ್ರೆ ಅದು ಬೇಗ ಬೆಂದೋಗ್ಬಿಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ಹಾಗೆ ಬಾಡಿಸಿದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಈಗ ಬೆಟ್ಟದ ನೆಲ್ಲಿಕಾಯಿನ 1-3 ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಬೇಕು. ನಿಮ್ಗೆ ಅವಶ್ಯಕತೆ ಅನ್ಸಿದ್ರೆ ಬೇಕಾದ್ರೆ ಇನ್ನೂ 1-2 ಚಮಚ ತುಪ್ಪ ಹಾಕಬಹುದು, ಏನು ತೊಂದರೆ ಇಲ್ಲ. ಯು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿಂಡ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಹೆಸರು ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ಬೇಕಾದರೆ ಒಂದ್ಸಲ ನೋಡಿ. ನಿಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಉಪಯೋಗ ಆಗಬಹುದು. ನೋಡಿ, ಈಗ 1-2 ನಿಮಿಷ ಆಗಿದೆ, ಬೆಟ್ಟದ ನೆಲ್ಲಿಕಾಯಿನ ಹುರಿದಿದ್ದಾಯಿತು. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಈ ಜ್ಯಾಮ್ಗೆ ಸ್ವಲ್ಪನೂ ನೀರು ಹಾಕ್ದೇ ಮಾಡಬೇಕು. ಈಗ ಕೈಯಾಡಿಸ್ತಾ ಇದ್ದರೆ ನಿಧಾನವಾಗಿ ಬೆಲ್ಲ ಕರಗುತ್ತೆ. ನೋಡಿ, ಈ ಜ್ಯಾಮ್ ಮಾಡೋಕ್ಕೆ ಹೆಚ್ಚು ಅಂದರೆ 1-5 ನಿಮಿಷ ಸಾಕು. ಆರೋಗ್ಯಕರವಾದ ಜ್ಯಾಮು ಇಷ್ಟು ಬೇಗ ಮಾಡಬಹುದಾದರೆ ಯಾಕೆ ಒಂದ್ಸಲ ನೀವು ಟ್ರೈ ಮಾಡಬಾರ್ದು? ಖಂಡಿತ ಒಂದ್ಸಲ ಮಾಡಿ ನೋಡಿ. ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ, ಮತ್ತೆ 1-3 ನಿಮಿಷ ಕೈ ಆಡಿಸ್ಬೇಕು. ನಾವು ಬೆಲ್ಲ ಹಾಕಿರೋದ್ರಿಂದ ಜ್ಯಾಮ್ ತಣ್ಣಗಾದ್ಮೇಲೆ ಗಟ್ಟಿಯಾಗತ್ತೆ, ಅದಕ್ಕೆ ಜ್ಯಾಮ್ ಮಾಡ್ಕೊಳ್ಳುವಾಗಲೇ ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು. ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಮತ್ತೆ 1 ಚಿಟಿಕೆ ಉಪ್ಪು ಹಾಕ್ತಿದ್ದೀನಿ. ಮತ್ತೊಂದೆರಡು ನಿಮಿಷ ಕೈ ಆಡಿಸಿದ್ರೆ ಸಾಕು. ಜ್ಯಾಮ್ ಮಾಡುವಾಗ ಸ್ವಲ್ಪ ನೀರಾಗೆ ಇರಲಿ, ಆಗಲೇ ತೆಗೆದುಬಿಡಬೇಕು. ನಾನು ಕೊನೆಯಲ್ಲಿ ನಿಂಬೆ ರಸ ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಮತ್ತೆ ಚೂರು ಉಪ್ಪು ಹಾಕಿದ್ವಲ್ಲ, ಅವೆರಡೂ ಪ್ರಿಸರ್ವೇಟಿವ್ ಆಗುತ್ತೆ, ಜ್ಯಾಮ್ ಬೇಗ ಕೆಡಲ್ಲ, ಸಾಕಷ್ಟು ದಿನ ಇರುತ್ತೆ. ಗ್ಯಾಸ್ ಆರಿಸಿ 1 ಸಲ ಮಿಕ್ಸ್ ಮಾಡಿಬಿಟ್ರೆ ಆರೋಗ್ಯಕರವಾದ ರುಚಿ ರುಚಿಯಾದ ಬೆಟ್ಟದ ನೆಲ್ಲಿಕಾಯಿ ಜ್ಯಾಮ್ ಸವಿಯೋಕ್ಕೆ ಸಿದ್ಧವಾಗುತ್ತೆ. ಇದು ತಣ್ಣಗಾದ್ಮೇಲೆ ಇದನ್ನು 1 ಡಬ್ಬಿಗೆ ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಬಿಡಬಹುದು. ನಿಮಗೆ ಈ ಜ್ಯಾಮ್ನ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮನೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.